ದ ಲಾಡ್ ದೇವರು ನಮಗೆ ಸ್ತೋತ್ರವಾಗಲಿ ಬಿಡುಗಡೆ ಸಂದೇಶ ಕಾರ್ಯಕ್ರಮಕ್ಕೆ ನಾನು ನಿಮ್ಮೆಲ್ಲರನ್ನು ಯೇಸು ನಾಮದಲ್ಲಿ ಸ್ವಾಗತಿಸ್ತೇನೆ ನಾವು ಪ್ರಾರ್ಥನೆ ಮಾಡೋಣ ಪರಲೋಕದಲ್ಲಿರುವ ತಂದೆ ದೇವರೇ ಯೇಸುಕ್ರಿಸ್ತನ ನಾಮದಲ್ಲಿ ನಾವು ನಿನ್ನ ಪಾದ ಸನ್ನಿಧಾನಕ್ಕೆ ನಾವು ಬಂದಿದ್ದೇವೆ ನಾವು ಧ್ಯಾನ ಮಾಡೋದೇ ಸಂದೇಶವನ್ನು ನಿನ್ನ ಪವಿತ್ರದಲ್ಲಿ ಅಭಿಷೇಕಿಸು ಪವಿತ್ರಾತ್ಮ ನಾನು ನಿನ್ನನ್ನು ಸ್ವಾಗತಿಸ್ತೇನೆ ನಮ್ಮ ಒಳ್ಳೆಯ ಬೋಧಕನಾಗಿದ್ದುಕೊಂಡು ಈ ಸಂದೇಶದ ಮುಖಾಂತರ ನಿನಗೆ ಪವಿತ್ರಾತ್ಮ ನೀನು ನನ್ನ ಮಕ್ಕಳ ಜನರ ಸಂಗಡ ಮಾತನಾಡು ಈ ಸಂದ ಕೆಲವು ಪ್ರತಿಯೊಬ್ಬರ ಆತ್ಮಗಳಿಗೆ ಜೀವವನ್ನು ಪುರೋತ್ಸವವನ್ನು ಭಕ್ತಿ ಅಭಿವೃದ್ಧಿಯನ್ನು ಒಂದು ಬಿಡುಗಡೆಯನ್ನು ಉಂಟು ಮಾಡಿ ನಾನು ಬಿಡ್ಕೊಳ್ತೇನೆ ಯೇಸುಕ್ರಿಸ್ತ ನಾಮದಲ್ಲಿ ಆಮೇನ್ ಇವತ್ತಿನ ಧ್ಯಾನ ಮಾಡ್ತೇವೆ ಕೀರ್ತನೆ ಪುಸ್ತಕ ಐದನೇ ಆದ್ಯದಲ್ಲಿ ಹನ್ನೆರಡನೇ ವಾಕ್ಯ ಸಾಮ್ ಚಾಪ್ಟರ್ ಫೈವ್ ವರ್ಷ ಟ್ವೆಲ್ವ್ ಆದ ಕಾರಣ ನಿನ್ನನ್ನು ಮರೆ ಒಕ್ಕುವರೆಲ್ಲರೂ ಸಂತೋಷ ಪಡುವರು ನೀನು ಕಾಪಾಡುವೆನೆಂದು ಅವರು ಯಾವಾಗಲೂ ಆನಂದ ಧ್ವನಿ ಮಾಡುವರು ನಿನ್ನ ನಾಮವನ್ನು ಪ್ರೀತಿಸುವವರು ನಿನ್ನಲ್ಲಿ ಉಲ್ಲಾಸಗೊಳ್ಳುವರು ವಾಕ್ಯದಲ್ಲಿ ನಿನ್ನನ್ನು ಮರೆಒವರೆಲ್ಲರೂ ಸಂತೋಷ ಪಡುವವರು ಅದು ಏನು ಅರ್ಥ ಮರೆ ಉಕ್ಕುವುದನ್ನು ಅರ್ಥ ಏನು ಎಂಬುದಾಗಿ ನಾವು ನೋಡುವುದಾಗಿದೆ ಮೊದಲ ನೋಡ್ತೇವೆ ಮರೆಯುವುದ ಅರ್ಥವಾಗಿದೆ ದೇವರ ಮೇಲೆ ಸಂಪೂರ್ಣವಾಗಿ ಭರವಸೆ ಅನ್ನಿಡುವುದು ಇದು ಅರ್ಥವಾಗಿದೆ ನಾವು ನೋಡ್ತೇವೆ ನಾಣಕ್ತಿ ಪುಸ್ತಕ ಮೂರನೇ ಆದ್ಯದಲ್ಲಿ ಐದರಿಂದ ಎಂಟು ವಾಕ್ಯ ಸ್ವಬುದ್ಧಿಯನ್ನೇ ಆಧಾರ ಮಾಡಿಕೊಳ್ಳದೆ ಪೂರ್ಣ ಮನಸ್ಸಿನಿಂದ ಯೋವನಲ್ಲಿ ಭರವಸೆ ಬಿಡು ಆತ ನಿನ್ನ ಮಾರ್ಗವನ್ನು ಸರಾಗ ಮಾಡುವನು ನೀನೇ ಬುದ್ಧಿವಂತನ್ನು ಎಂದೆನಿಸಿದೆ ಯಹನಿಗೆ ಭಯಪಟ್ಟು ಕೆಟ್ಟದನ್ನು ತೊರೆದು ಬಿಡು ಇಂದ ನಿನ್ನ ದೇಹಕ್ಕೆ ಆರೋಗ್ಯವು ಉಂಟಾವ ಇಲ್ಲಿ ನೋಡ್ತೇವೆ ದೇವರಲ್ಲಿ ಯಾರು ಭರವಸೆ ಬಿಡುತ್ತಾರೋ ಅವರೆಂದಿಗೂ ತಮ್ಮ ಸ್ವಂತ ಬುದ್ಧಿಯನ್ನು ಆಧಾರ ಮಾಡಿಕೊಳ್ಳದೆ ದೇವರು ತಾನೇ ಅವರಿಗೆ ಆಲೋಚನೆ ಕೊಡುವ ತನಕ ದೇವರು ತಾನೇ ಅವರಿಗೆ ಮಾರ್ಗದರ್ಶನ ಕೊಡುವ ತನಕ ಅವರು ಪ್ರಾರ್ಥನೆಯಲ್ಲಿ ಅವರು ಕಾದುಕೊಳ್ಳುತ್ತಾರೆ ಅವರ ಕೆಲಸ ಮಾಡುವಾಗ ಬಿಸ್ನೆಸ್ ಮಾಡಿ ಪ್ರತಿಯೊಂದರಲ್ಲಿ ಅವರು ತಮ್ಮ ಸ್ವಬುದ್ಧಿ ಆಧಾರ ಮಾಡಿಕೊಳ್ಳದೆ ದೇವರೇ ನೀನು ಒಬ್ಬನೇ ಭವಿಷ್ಯವನ್ನು ತಿಳಿದಾತನು ನೀನೊಬ್ಬನೇ ಆಲೋಚನೆ ಕರ್ತನು ನೀನೊಬ್ಬನೇ ಸರಿಯಾದ ಮಾರ್ಗ ತೋರಿಸುವ ನಿಮ್ಮದಾಗಿ ಅವರು ಪರಿಪರ ಭರವಸೆಯಿಂದ ಪ್ರಾರ್ಥನೆ ಮಾಡುತ್ತಾರೆ ದೇವರ ವಾಕ್ಯವನ್ನು ಹುಡುಕಿ ಹೋಗ್ತಾರೆ ದೇವರ ಆತ್ಮ ಅವರಿಗೆ ವಾಕ್ಯದ ಮುಖಾಂತರ ಆಗ್ಬೋದು ದರ್ಶನದ ಮುಖಾಂತರ ಆಗ್ಬೋದು ಕನಸಿನ ಮುಖಾಂತರ ಆಗ್ಬೋದು ಸಣ್ಣ ಸ್ವರದ ಮುಖಾಂತರ ಆಗ್ಬೋದು ತನ್ನ ಸೇವಕರ ಮುಖಾಂತರ ಆಗ್ಬೋದು ಪ್ರವಾದನ ಮುಖಾಂತರ ಆಗ್ಬೋದು ದೇವರವರಿಗೆ ಆಲೋಚನೆ ಕೊಡುತ್ತಾರೆ ಆ ಆಲೋಚನೆ ಪ್ರಕಾರ ಯಾರು ನಡೆಯುತ್ತಾರೋ ದೇವರು ಅವರೆಲ್ಲ ಮಾರ್ಗವನ್ನು ಸರಾಗ ಮಾಡಿಕೊಂಡು ಅವರ ಎಲ್ಲ ಕೆಲಸವನ್ನು ಆಶಯ ಮಾಡುತ್ತಾರೆ ಆಗಿದೆ ಬರೀ ಇದು ಆಗಿದೆ ಆತನ್ನೇ ಮರಕ್ಕವರು ಅವರು ಪ್ರತಿದಿನವೂ ಅವರು ಸಂತೋಷ ಪಡುತ್ತಾರೆ ಅವರು ಚಿಂತೆ ಮಾಡೋದಕ್ಕಂಥದ್ದು ಗೊತ್ತುಂಟು ಅವರು ಮಾಡುವ ಕೆಲಸ ಆಗ್ಬೋದು ಅವ್ರು ಮಾಡುವ ಶೇವ್ಯ ದೇವರ ಚಿತ್ರದ ಪ್ರಕಾರ ಮಾಡಿದ ನಿಮ್ದಾಗಿ ದೇವರು ಅವರ ಸಂಗಡ ಇರ್ತಾನೆ ದೇವರು ಪ್ರತಿಯೊಂದನ್ನು ಅವರಿಗೆ ಜಯ ಕೊಡುತ್ತಾನೆ ವಿರುದ್ಧಗಳು ಬಂದರೂ ಅದು ಏನು ಓಡಿ ಹೋಗ್ತಾರೆ ಎಂಬುದಾಗಿ ಪರಿಪೂರ್ಣ ಭರವಸೆ ಇಟ್ಟುಕೊಳ್ಳುತ್ತಾರೆ ಅದಕ್ಕೆ ಅವರು ಸಂತೋಷ ಪಡುತ್ತಾರೆ ಅದಕ್ಕೆ ಅವರು ಪ್ರೇರೆ ಅವರು ಅವರಿಗೆ ಯಾವ ಚಿಂತೆ ಅವರು ಇರುವುದಿಲ್ಲ ಎಂಬುದಾಗಿ ಅರ್ಥವಾಗಿದೆ ಪ್ರೇರೆ ಇನ್ನೊಂದು ಎಕ್ಸಾಂಪಲ್ ನೋಡ್ತೇವೆ ಅವಿಜಯ ಪ್ರವಚನೆ ಪುಸ್ತಕ ಇಪ್ಪತ್ತ ಆರನೇ ಆದ್ಯದಲ್ಲಿ ಮೂರು ಮತ್ತು ನಾಲ್ಕನೇ ವಾಕ್ಯ ತಿರುಚಿತ್ತನನ್ನು ಶಾಂತಿಲಿ ನೆಲಗುಳಿಸೇ ಕಾಯುವಿ ಅವನಿಗೆ ನಿನ್ನಲ್ಲಿ ಭರವಸೆವಿದೆ ಇವನಲ್ಲಿ ಸದಾ ಭರವಸೆವಿಡಿರಿ ಯಾವು ಯಹೋನು ಶಾಶ್ವತವಾಗಿ ಆಶ್ರಯ ಗುರಿಯಾಗಿದ್ದಾನೆ ಪಿ ಇಲ್ಲಿ ನೋಡ್ತೇವೆ ತಿರಚಿತ್ತನು ನಂದಿರ್ತಾಪ್ರೆ ಯಾರು ದೇವರ ಮೇಲೆ ಬರಸ ಬಿಡುತ್ತಾರೋ ಅವರು ಯಾವ ಬಗ್ಗೆ ಚಿಂತೆ ಮಾಡಿದೆ ಅವರೆಲ್ಲ ಚಿಂತ ಬಾರವನ್ನು ದೇವರಿಗೆ ಒಪ್ಪಿಸ್ಕೊಡುತ್ತಾರೆ ಅಂಥವರಿಗೆ ದೇವರು ಸ್ಥಿರ ಮನಸ್ಸು ಕೊಡುತ್ತಾರೆ ಅವ್ರ ಎಂದಿಗೂ ಗಾಬರಿಗೊಳ್ಳುವುದಿಲ್ಲ ಯಾವ ಕಷ್ಟದಲ್ಲಿಯೂ ಯಾವ ಸಮಾಜದಲ್ಲಿಯೂ ಯಾವ ರೋಗದಲ್ಲಿಯೂ ಅವ್ರಿಗೆ ಗಲಿಬಿಲುಗೊಳ್ಳುವುದಿಲ್ಲ ಅವ್ರು ಚಿಂತೆ ಮಾಡೋದಿಲ್ಲ ಬೇಸರ ಪಡೋದು ಯಾಕಂದರೆ ಅವರು ಪರಿಪಾಲ ದೇವ್ರ ಮೇಲೆ ಬರಸೋ ನಿಮಿತ್ತಾಗಿ ದೇವರಿಗೆ ಸ್ಥಿರಚಿತ ಕೊಟ್ಟು ಅವರನ್ನು ಶಾಂತಿನಲ್ಲಿಗೊಳಿಸಿ ಅವರು ಕಾಗುತ್ತಾನೆ ಬೇರೆ ಇದು ಆಗಿದೆ ಆತನ ಕೂದು ಅಥವಾ ಆತನಲ್ಲಿ ಬರೋ ಅವರು ಅದಕ್ಕೋಸ್ಕರ ಎಲ್ಲ ಪರಿಸ್ಥಿತಿಗಳಲ್ಲಿ ಅವರು ಗೊತ್ತುಂಟು ಎಲ್ಲ ಪರಿಸ್ಥಿತಿ ದೇವರು ಕಂಟ್ರೋಲಿಗೆ ತೆಗೆದುಕೊಳ್ಳುತ್ತಾನೆ ದೇವರು ಅದರ ಮೇಲೆ ಒಡೆತನ ಸ್ಥಾಪಿಸುತ್ತಾನೆ ಅಂಬೇ ಅವರು ನೆನೆಸಿಕೊಂಡು ಯಾವ ಬಗ್ಗೆಯೂ ಯಾವ ಪರಿಸ್ಥಿತಿ ಬಗ್ಗೆ ಸೋತು ಹೋಗುವುದಿಲ್ಲ ಆಗುವುದಿಲ್ಲ ಗುಣ ಕುಟ್ಟುವುದಿಲ್ಲ ಪ್ರತಿ ಸನ್ನಿವೇಶ ಸ್ತೋತ್ರ ಮಾಡುತ್ತಾರೆ ಇದು ಆಗಿದೆ ಪರೇ ದೇವರನ್ನು ಮರೆಯುಕ್ಕುವುದು ಕನ್ನಡದಲ್ಲಿ ಅದು ಇಂಗ್ಲೀಷ್ ಆದ ಅರ್ಥ ದೇವರಲ್ಲಿ ಬರವಸಿಡುವುದು ಇದರ್ಥವಾಗಿದೆ ಇನ್ನೊಂದು ಎಕ್ಸಾಂಪಲ್ ನೋಡ್ತೇವೆ ಎರಮೇನ ಪ್ರಬಂಧನೆ ಪುಸ್ತಕ ಹದಿನೇಳನೇ ಆದ್ಯದಲ್ಲಿ ಏಳು ಮತ್ತು ಎಂಟನೇ ವಾಕ್ಯ ಯಾವನು ಯೋಹಿನಲ್ಲಿ ನಂಬಿಕೆ ಇಟ್ಟಿದ್ದವನು ಯಾವನಿಗೆ ಯಹೋನು ಭರವಸೆಯನ್ನಾಗಿದ್ದನು ಅವನು ಧನ್ಯನು ನೀರಾವರಿಯಲ್ಲಿ ನಡಲ್ಪಟ್ಟು ಒಳೆಯ ದಡದಲ್ಲಿ ತನ್ನ ಬೇರುಗಳನ್ನು ಹರಡಿ ದಗೆಗೆ ಭಯ ಪಡೆದೇ ಹಸುರನ್ನು ಬಿಡುತ್ತಾ ಸಾಮವರ್ಷದಲ್ಲಿಯೂ ನಿಶ್ಚಿಂತೆಯಾಗಿ ಸದಾ ಫಲ ಕೊಡುತ್ತಾ ಇರುವ ಮರಕ್ಕೆ ಸಮಾನನಾಗಿರುವನು ಪ್ರಿಯಲ್ಲಿ ನೋಡುತ್ತೇವೆ ಏನೇ ಮನೆ ಹೇಳ್ತಾರೆ ಯಾರು ಅವನ ಬರವಸೆ ಇಡುತ್ತಾನೋ ಅವನು ಪ್ರೇರೆ ಎಲ್ಲ ಸಮಯದಲ್ಲಿ ಅವನ ಮುಖದಲ್ಲಿ ಸಂತೋಷ ಯಾಕಂದರೆ ಅವನು ನೀರಾವರಿಯಲ್ಲಿ ನೆರಲ್ಪಟ್ಟ ಒಂದು ಮರಕ್ಕೆ ಹೋಲಿಕೆ ಮಾಡ್ತದೆ ಏಕೆ ಮರ ಇಪ್ಪತ್ತು ಗಂಟೆಯು ಆ ನದಿಯ ದಿದ್ದ ಮರ ಅದಕ್ಕೆ ನೀರು ಸಿಕ್ತದೋ ಅದರಲ್ಲೇ ಹೇಗೆ ಬಾಡುವುದು ಅದೇ ರೀತಿ ಯೇಸು ಕ್ರಿಸ್ತನ ಮೇಲೆ ನಂಬಿಕೆ ಇಡೋರು ಯೇಸು ಕ್ರಿಸ್ತನ ಮೇಲೆ ಪರ ಭರವಸೆಡೋರು ಅವರು ಯಾವ ಯಾವ ಸನ್ನಿವೇಶದಲ್ಲಿಯೂ ಯಾವ ಬರಗಾಲದಲ್ಲಿಯೂ ಯಾವ ಕೊರತೆಯಲ್ಲಿ ಅವರು ಕೊರತೆ ಪಡುವುದಿಲ್ಲ ಅವ್ರ ಪರಿಪದ್ರವನ್ನು ಬರವಸುತ್ತಾರೆ ಆ ಬರವಸಟ್ಟ ನಿಮಿತ್ತಗೆ ದೇವರು ಅವರಿಗೆ ಕುರುಬನಾಗಿತ್ತುಕೊಂಡು ಎಲ್ಲ ಅವರ ಕೊರತನ್ನು ನೀಗಿಸ್ತಾನೆ ಅವರು ಅವರೆಂದು ಬಾಡುವುದಿಲ್ಲ ಅವರೆಂದು ದುಃಖ ಪಡುವುದಿಲ್ಲ ಅವರು ಸಂತೋಷ ಪಡುತ್ತಾರೆ ಈ ರೀತಿ ನೀವು ದೇವರನ್ನು ಬರಸಿಡುವುದಾದರೆ ಬರೀ ಯಾವ ಸಮಸ್ಯೆಯು ನಿಮ್ಮನ್ನು ಅಲ್ಲೊಲ್ಲೋ ಕಲ್ಲೊಳ್ಳೋ ಮಾಡೋದು ಯಾಕಂದರೆ ದೇವರ ಮೇಲೆ ಬರಸ ನಿಮಿತ್ತಾಗಿ ಎರೆ ತಾನೆ ನಿಮ್ಮ ಆತ್ಮ ಜೀವನ ಮರೆಕೋಲಿಕ್ಕೆ ಆಗಿದೆ ಅದು ಒಂದು ಅದು ಆಗಿದೆ ನೀರ ಮರಕ್ಕೆ ಒಲೆ ಹೇಗೆ ನೀರ ಒಲಿಯದ ಮರ ಉಪರೇ ಎಷ್ಟು ಬಿಸಿಲು ಬಂದರೂ ಅದರ ಎಲೆ ಬಾಡುವುದಿಲ್ಲ ಅದೆಲ್ಲ ಸಮಯದಲ್ಲಿ ನಿಶ್ಚಿಂತವಾಗುತ್ತದೆ ಹಸುರ ಅದೇ ರೀತಿಲಿ ದೇವರ ವಾಕ್ಯವನ್ನು ಯಾರು ಓದುತ್ತಾರೋ ಯಾರು ವಾಕ್ಯ ಧ್ಯಾನ ಮಾಡುತ್ತಾರೋ ಯಾರು ದೇವರ ವಾಕ್ಯ ವಿದ್ಯಾರ್ಥೋ ಅವ್ರು ಎಂದಿಗೂ ಯಾವ ಸನ್ನಿವೇಶದಲ್ಲೂ ಅವರ ಮುಖ ಬಾಡಿ ಹೋಗುವುದಿಲ್ಲ ಅವರು ಜೋಳು ಮುಖ ಅವರು ಗುಣಗುಟ್ಟುದಿಲ್ಲ ಅವರು ನಿರಾಸನಾಗುವುದಿಲ್ಲ ಸ್ತೋತ್ರ ಮಾಡ್ತಾರೆ ಶುತಿಸುತ್ತಾರೆ ಕೊಂಡಾಡ್ತಾರೆ ಮತ್ತು ದೇವರು ಅವರಿಗೆ ಭರವಸೆಗೆ ಯೋಗ್ಯನಾಗು ಅವರ ಕೊರತೆ ನೀಗಿಸ್ತಾರೆ ಎಂಬುದೇ ಅರ್ಥವಾಗಿದೆ ಇವತ್ತು ಪ್ರೇ ದೇವರಿಗೆ ಬೇಕು ನಿಮ್ಮ ಸಂಪೂರ್ಣ ನಂಬಿಕೆ ಮತ್ತು ಬರಸ ಈ ರೀತಿ ದೇವರ ನಂಬಿಕೆ ಇಟ್ಟು ಆತನ ಬರಸಿಡುತ್ತಾರೆ ದೇವರು ನಿಮ್ಮನ್ನು ದಂಡನಾಗಿ ಮಾಡ್ತಾನೆ ಯಾವ ಕೊರತೆ ನಿಮಗೆದಿಲ್ಲ ಎಲ್ಲ ಕೊರತೆ ನೀಗಿಸ್ತಾನೆ ಎಲ್ಲ ಪ್ರಾರ್ಥನೆ ಎಲ್ಲ ಚಿಂತೆ ಕಷ್ಟದಿಂದ ಸಾಲದಿಂದ ದೇವರು ಬಿಡುಗಡೆ ಕೊಡುವ ಇನ್ನೊಂದು ಎಕ್ಸಾಂಪಲ್ ನೋಡ್ತೇವೆ ಹೊಸ ಮಾರ್ಗ ನಂಬರ್ ಸ್ವಾರ್ತೆ ಆನಂದನೇ ಆದ್ಯದಲ್ಲಿ ಇಪ್ಪತ್ತ ಎರಡರಿಂದ ಇಪ್ಪತ್ನಾಲ್ಕು ವಾಕ್ಯ ಯೇಸು ಹೇಳಿದೆ ನಿಮಗೆ ದೇವರಲ್ಲಿ ನಂಬಿಕೆ ಇರಲಿ ನಿಮಗೆ ಸತ್ಯವಾಗಿ ಹೇಳುತ್ತೇನೆ ಯಾವನಾದರೂ ಈ ಬೆಟ್ಟಕ್ಕೆ ನೀನು ಕಿತ್ತುಕೊಂಡು ಹೋಗಿ ಸಮುದ್ರ ಬೀಲು ಎಂದು ಹೇಳಿ ತನ್ನ ಮನಸ್ಸಿನಲ್ಲಿ ಸಂಶಯ ಪಡೆದೇ ತಾನು ಹೇಳಿದು ಆಗುವುದನ್ನು ನಂಬಿದರೆ ಅವನು ಹೇಳಿದಂತೆಯೇ ಆಗುವುದು ಆದ ಕಾರಣ ನೀವು ಪ್ರಾರ್ಥನೆ ಮಾಡಿ ಏನೇನು ಬೇಡಿಕೊಳ್ಳುತ್ತೀರೋ ಅದನ್ನೆಲ್ಲ ಒಂದು ದೇವ್ನ ನಂಬಿರಿ ಅದು ನಿಮಗೆ ಸಿಕ್ಕುವುದುಂದು ನಿಮಗೆ ಹೇಳುತ್ತೇನೆ ಏಸು ಕೃಷ್ಣ ಹೇಳ್ತಾನೆ ಪ್ರೇರೆ ನೀವು ನಿಜವಾಗಿ ದೇವರ ಮೇಲೆ ಬರಸಿಡುವುದಾದರೆ ಪ್ರಿಯರೇ ಏನೇನು ಪ್ರಾರ್ಥನೆ ಮಾಡ್ತೀರಿ ನೀವು ಪ್ರಾರ್ಥನೆ ಮಾಡುವಾಗ ಪ್ರೇರ ವಾಗ್ದಾನವನ್ನು ತೆಗೆದುಕೊಂಡು ಪ್ರಾರ್ಥನೆ ಮಾಡಲಿಕ್ಕೆ ಅಭ್ಯಾಸ ಮಾಡಬೇಕಾದ್ರೆ ನಿಮ್ಮ ಬುದ್ಧಿಲಿ ಮಾಡೋ ಪ್ರಾರ್ಥನೆ ಬರ್ರೆ ವಾಗ್ದಾನ ತೆಗೆದುಕೊಂಡು ಪ್ರಾರ್ಥನೆ ಮಾಡಿ ಆ ಪ್ರಾರ್ಥನೆಗೆ ಹಂಡ್ರೆಡ್ ಪರ್ಸೆಂಟ್ ತಡವಾದರೂ ವಾಗ್ದಾನ ಅರಿಕೆ ಮಾಡಿ ಪ್ರಾರ್ಥನೆ ಮಾಡೋರಿಗೆ ವಾಗ್ದಾನ ಮಾಡಿದ ನಂಬಿಕಸ್ತನು ವಾಗ್ದಾನದ ಪ್ರಕಾರ ಪ್ರಾರ್ಥನೆ ಮಾಡಿ ಗೊತ್ತಾ ಬಂದೇ ಬರ್ತದೆ ಮತ್ತು ಆ ರೀತಿ ಪ್ರಾರ್ಥನೆ ಮಾಡುವಾಗ ನಿಮ್ಮ ಪರಿಸ್ಥಿತಿ ದೊಡ್ಡ ಬೆಟ್ಟದಪ್ಪ ನಿಮಗೆ ಬ ಕಂಡು ಬರಬಹುದು ಆ ಪರಿಸ್ಥಿತಿ ಆ ಬೆಟ್ಟಕ್ಕೆ ನೀವು ಪ್ರತಿದಿನ ಮಾತನಾಡಬೇಕು ದೇವರ ವಾಗ್ದಾನ ಮಾತಾಡಬೇಕು ಬೆಳಿಗ್ಗೆ ಬೇರೆ ಹಿಂಗ ಸಾಯಂಕಾಲದ ಆ ಕಷ್ಟವನ್ನು ಮಾತನಾಡಬೇಡ್ರಿ ಡಾಕ್ಟರ್ ರಿಪೋರ್ಟ್ ಮಾತನಾಡಬೇಡ್ರಿ ಕೊರತೆ ಮಾತನಾಡಬೇಡ್ರಿ ರೋಗವನ್ನು ಮಾತನಾಡಬೇಡ್ರಿ ಅದಕ್ಕೆ ಬದಲಾಗಿ ವಾಗ್ದಾನೂ ಪದೇ 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 ನಂಬಿಕೆಯಿಂದ ಮಾತನಾಡುವುದಾದರೆ ಯಶಸ್ಕರಿಸ್ತದೆ ನೀವು ನಂಬಿದಂತೆ ನೀವು ಮಾತನಾಡಿದಂತೆ ಎಷ್ಟು ದೊಡ್ಡ ಬೆಟ್ಟ ಇರಬಹುದು ನಿಮ್ಮ ಸಮುದ್ರ ಎಷ್ಟು ದೊಡ್ಡ ಗುಡ್ಡ ಇರ್ಬೋದು ಎಷ್ಟು ದೊಡ್ಡ ಕಾಯಿಲೆ ಇರ್ಬೋದು ಎಲ್ಲವೂ ನಲ ಎಲ್ಲವೂ ಹೋಗಿ ಸಮುದ್ರ ಬೀಳುತ್ತದೆ ನೀವು ನಂಬಿದಂತೆ ನೀವು ಮಾತಿದಂತೆ ಆಗ್ತೇವೆ ಮಾತಿನಲ್ಲಿ ಜೀವ ಉಂಟು ಇವತ್ತು ಅನೇಕ ದೇವರ ಮಕ್ಕಳು ಯಾಕೆ ಆಶೀರ್ವಾದ ಹೊಂದುವುದಿಲ್ಲ ಯಾಕೆ ಏನಕ್ಕಿದ್ರೆ ಮಕ್ಕಳ ಕಾಯಿಲೆಗಳು ಗುಣವಾಗುವುದಿಲ್ಲ ಯಾಕಿದ್ರೆ ಮಕ್ಕಳ ಪ್ರಾರ್ಥನೆಗೂ ತಗೋದಿಲ್ಲ ಅದು ಯಾಕಂದರೆ ಅವರು ಪ್ರಾರ್ಥನೆ ಮಾಡುತ್ತಾರೆ ಆದರೆ ಪರಿಸ್ಥಿತಿ ನೋಡಿಕೊಂಡು ಪರಿಸ್ಥಿತಿಯನ್ನು ಮಾತನಾಡ್ತಾರೆ ಡಾಕ್ಟರ್ ರಿಪೋರ್ಟ್ ಮಾತನಾಡ್ತಾರೆ ನಕಾರಾತ್ಮಕ ಮಾತನಾಡ್ತಾರೆ ಗುಣಗುಟ್ಟಿರುತ್ತಾರೆ ಅದಕ್ಕೋಸ್ಕರ ಅವರ ಪ್ರಾರ್ಥನೆ ಅದಕ್ಕೋಸ್ಕರ ಮೆರಕಲಾಗಿ ಅಡ್ಡಿ ಆಗ್ತದೆ ಪ್ರಯುಕ್ತ ದಾವಿದ ನಿಜವಾಗಿ ದೇವರ ಕೂರುವುದಾದರೆ ಆತ ದೇವರನ್ನು ಬರೆಸಿದರೆ ನೀವು ಯಾವ ಪರಿಸ್ಥಿತಿ ನೋಡಿಕೊಂಡು ಮನಗುಂದುವುದಿಲ್ಲ ಪರಿಸ್ಥಿತಿ ನೋಡಿಕೊಂಡು ನಕಾರಾತ್ಮಕ ನೀವು ಪರಿಸ್ಥಿತಿಯಲ್ಲಿ ನಂಬಿಕೆಯಿಂದ ಸಂತೋಷದಿಂದ ವಗ್ದನನ್ನು ಮಾತನಾಡುತ್ತೀರಿ ಆ ವಾಗ್ದನ್ನು ಮಾತನಾಡುವಾಗ ಎಂಥ ದೊಡ್ಡ ಬೆಟ್ಟ ಹರಿಯಬಹುದು ಎಂಥ ದೊಡ್ಡ ಗುಡ್ಡ ಹರಿಬಹುದು ಎಂಥ ದೊಡ್ಡ ಡಾಕ್ಟರ್ ಗುಣ ವ್ಯಾಧಿ ಇರಬಹುದು ಅದಕ್ಕೆ ಮಾತು ಕೇಳಲೇಬೇಕು ಅದು ಕೇಳಿ ಆ ವಿಜಯ ವಿಜಯರಾಗುತ್ತದೆ ಅದು ಹೋಗಿ ನೀವು ನಂಬಿದಂತೆ ಮಾತಾಡಿದಂತೆ ಪ್ರಾರ್ಥನೆ ಮಾಡ್ತದೆ ಅದ್ಭುತ ಆಗ್ತದೆ ಎಂಬುದಾಗಿ ಯಶಸ್ ಕ್ರಿಸ್ತನು ಹೇಳುತ್ತಾನೆ ಈ ರೀತಿಯ ನಂಬಿಕೆ ನೀವು ಉಪಯೋಗ ಮಾಡುವಾಗಬೇಕು ಪ್ರಕ್ರೆ ದೇವರ ವಾಕ್ಯ ನೋಡ್ತೀವಿ ಆದಿಂಗಣ ಪುಸ್ತಕದಲ್ಲಿ ದೇವರು ಭೂಮಿಯನ್ನು ಸೃಷ್ಟಿ ಮಾಡುವಾಗ ಬರೀ ಮಾತು ಮಾತನಾಡಿದನು ಅದಕ್ಕೆ ದೇವರ ವಾಕ್ಯದಲ್ಲಿ ಪ್ರೇ ಶಕ್ತಿ ಉಂಟು ಅದಕ್ಕೆ ಸುಲಭ ನಾಲ್ಕು ಪುಸ್ತಕ ಹದಿನೆಂಟನೇ ಆದ್ಯದಲ್ಲಿ ಇಪ್ಪತ್ತೊಂದನೇ ವಾಕ್ಯದಲ್ಲಿ ಜೀವನ ಮತ್ತು ಮರಣ ನಾಲಿಗೆಗೆ ವಸಾಗುವೆ ವಸನ ಪ್ರಿಯರು ಅದರ ಫಲವನ್ನು ಅನುಭವಿಸ್ತಾರೆ ಹಾಗಾದ್ರೆ ನಿಮಗೆ ಜೀವ ಬೇಕಾ ಜೀವವನ್ನೇ ಮಾತನಾಡಿ ಆಶೋದ್ ಬೇಕಾ ಆಶೀರ್ವಾದವನ್ನೇ ಮಾತನಾಡಿ ಪ್ರಾರ್ಥನೆ ಉತ್ತರ ಬೇಕಾ ಪ್ರತಿ ಸಲ ಪ್ರಾರ್ಥನೆ ಉತ್ತರವನ್ನೇ ಮಾತನಾಡಿ ಅದ್ಭುತ ಬೇಕಾ ನಮಗೆ ಅದ್ಭುತವೇ ಮಾತನಾಡಿ ಪ್ರೇ ಹೇಗೆ ಮಾತನಾಡುವಾಗ ಏನು ಮಾತು ಹಾಗೇ ಆಗ್ತದೆ ಅದೇ ಅದೇ ಮರಣವನ್ನು ಸಾಪವನ್ನು ನಕಾರಾತ್ಮಕವನ್ನು ಮಾತನಾಡಿದೆ ನಿಮ್ಮ ಮಾತಾಗದೆ ಪ್ರೇರೇ ಇವತ್ತು ನಿಮ್ಮ ನಾಲಿಗೆ ನಂಬಿಕೆ ಇಳುವವರು ಭರವಸೆ ಇಡುವರು ಪ್ರೇ ಅಲ್ಲಿ ಗೊತ್ತಾಗುತ್ತೆ ನಿಮ್ಮ ಬಾಯಿ ಮಾತಕ್ಕೆ ಅಲ್ಲಿ ದಾಸ್ತದೆ ನಿನಗೆ ಮರೆಯೊಕ್ಕವರು ಯಾವ ಸಂತೋಷ ಯಾರಲ್ಲಿ ಆ ನಂಬಿಕುಂಟು ಏನೇ ಅವರ ಬಾಯಿಂದ ಬರುವ ಮಾತಿನಲ್ಲಿ ಗೊತ್ತಾಗಿದೆ ಅವರು ಯಾವ ಸಂತೋಷ ಪಡುತ್ತಾರೆ ಅವ್ರು ಯಾವ ನಂಬಿಕೆ ಮಾತನಾಡಿದೆ ಅದರ್ಥ ಆ ವ್ಯಕ್ತಿಯಲ್ಲಿ ನಂಬಿಕೆ ಉಂಟು ಅಥವಾ ಭರವಸೆ ಉಂಟು ಅಥವಾ ಅವನ ದೇವರ ಆಗದೆ ಇವತ್ತು ನಿಮ್ಮ ಜೀವಿತದಲ್ಲಿ ಆ ನಂಬಿಕೆ ವೃದ್ಧಿ ಆಗಬೇಕಾ ಆ ನಂಬಿಕೆಯಲ್ಲಿ ಅದರಾಗಬೇಕಾ ಎಸ್ಕೃತನೇಳ್ತೇನೆ ನಿಮಗೆ ದೇವರ ನಂಬಿಕೆ ಇರಲಿ ನನ್ನ ನಂಬಿಕೆ ಇರಲಿ ಈ ಬೆಟ್ಟಕ್ಕೆ ಅಥವಾ ಈ ಸಮಸ್ಯೆಗೆ ಈ ರೋಗ ಕಿತ್ತುಕೊಂಡು ಹೇಳು ಎಂದು ಹೇಳಿದರೆ ನೀವು ಹೇಳಿದಂತೆ ಆಗೋದು ಒಂದು ಪ್ರಾರ್ಥನೆ ಮಾಡುವಾಗ ಏನು ಪ್ರಾರ್ಥನೆ ಮಾಡಿದರೆ ನಂಬಿದರೆ ಆ ನಂಬಿಕೆಯಿಂದ ಕಂಟಿನ್ಯೂಸ್ ಮಾತನಾಡುವಾಗ ನಿಮ್ಮ ಪ್ರಾರ್ಥನೆ ಆಗಲಿ ಇದು ಪ್ರಾಕ್ಟೀಸ್ ಮಾಡಿರ್ಬ್ರಿ ನೋಡಿ ನೀವು ಎಲ್ಲ ಸಹ ಸಂತೋಷ ಪಡ್ತೀರಿ ದೇವ್ರು ನಿಮಗೆ ಆಶೀರ್ವಾದವನ್ನು ಕೊಡ್ತಾನೆ ಪ್ರಾರ್ಥನೆ ಉತ್ತರ ಕೊಡುತ್ತಾನೆ ಯಾವಂದಿಗೂ ಸೋತು ಹೋಗುವುದಿಲ್ಲ ನಿಮ್ಮ ಮುಖ ಬಾಡಿ ಹೋಗುವುದಿಲ್ಲ ನೀವು ಚಿಂತೆ ಮಾಡೋದಿಲ್ಲ ನಮ್ಮ ದೇವರು ಸರ್ವಸಕ್ತವನ್ನಾಗಿದ್ದಾನೆ ಅದು ಅದ್ಭುತ ಸ್ವರೂಪದ ನೀವು ಅನುಭವಿಸ್ತೀರಿ ಪ್ರೀರಿ ಇನ್ನೊಂದು ಎಕ್ಸಾಂಪಲ್ ನಾವು ನೋಡ್ತೇವೆ ಎ ಎಫ್ ಎಸ್ ಪತ್ರಿಕೆ ಆರನೇ ಆದ್ಯದಲ್ಲಿ ಹದಿನಾರನೇ ವಾಕ್ಯ ಎಸ್ ಸಿಕ್ಸ್ ವರ್ಸ್ ಸಿಕ್ಸ್ಟೀನ್ ನಂಬಿಕೆ ಎಂಬ ಗುರ ನಿನ್ನ ಇಡಿಕೊಳ್ಳುರಿ ಆದ್ದರಿಂದ ನೀವು ಕೆಡುಗಳ ಅಗ್ನಿ ಬಾಣಗಳೆಲ್ಲ ಆರಿಸೋದಕ್ಕೆ ಶಕ್ತರಾಗಿಯೂರಿ ಬಟ್ ಅಪ್ಪ ನೀವು ಹೋರಾಟ ಮಾಡುವುದು ಮನುಷ್ಯ ಮಾತು ಸಂಗಡಲ್ಲ ಅಂಧಕಾರದ ನೋಡಿ ಓಟ ಮಾಡುತ್ತೀರಿ ಈ ಹೋಟದಲ್ಲಿ ಜಾಗ ಹೊಂದಬೇಕಾದರೆ ಅಪಲ್ಲಿ ಏಳು ಆಯುಧಗಳನ್ನು ಕೊಟ್ಟಿದ್ದಾನೆ ಅಲ್ಲಿ ಐದು ಆಯುಧಗಳು ನಿಮ್ಮನಿಗೆ ಸಂರಕ್ಷಣೆ ಮಾಡುವ ಆಯುಧಗಳು ಎರಡು ಆಯುಧಗಳು ಸಹಿತನನ್ನು ಡೈರೆಕ್ಟಾಗಿ ಸೋಲಿಸೋ ಆಯುಧಗಳು ಎಂಬ ನಾವು ಇಲ್ಲಿ ನೋಡ್ತೇವೆ ಅದರಲ್ಲಿ ಬಿಳಿ ಐದು ಆಯುಧದಲ್ಲಿ ನಾಲ್ಕನೇ ಆಯುಧವಾಗಿದೆ ನಂಬಿಕೆ ಎಂಬ ಗುರಾಣಿ ಹಿಡಿಕೊಳ್ಳಿರಿ ಅದು ಕೆಡುಗಡೆ ಅಗ್ನಿ ಬಾಣಗಳನ್ನು ಅದರ್ಥ ಪ್ರೇರಿ ಶೈತ ಪ್ರೇರಿ ಇಪ್ಪತ್ತು ಗಂಟೆ ನಿಮ್ಮ ಮನಸ್ಸಿನಲ್ಲಿ ನಿಮ್ಮ ಕಷ್ಟದ ಬಗ್ಗೆ ಆ ಒಂದು ಬರೇ ಅಪನಂಬಿಕೆ ಆ ಚಿಂತೆ ಆ ಒಂದು ರೀತಿಯ ನಕಾರಾತ್ಮಕ ಸಂಗತಿಗಳು ನಿಮಗೆ ಪದೇ ಪದೇ ನಿಮ್ಮ ಮನಸ್ಸು ತರ್ತಾನೆ ಅದು ನೋಡಿ ನಿನ್ನ ಸಮಸ್ಯೆ ನೋಡು ನಿನ್ನ ದೇವರು ಎಲ್ಲಿದ್ದರೆ ಈ ರೀತಿ ನಿಮ್ಮ ಮನಸ್ಸಿಗೆ ಪದೇ ಪದೇ ಅದನ್ನು ಭಯದ ಆಲೋಚನೆ ಚಿಂತೆ ಬೇಸರ ತರುವಾಗ ನೀವು ಪ್ರೇರಿ ನಿಮ್ಮ ರಥದಲ್ಲಿ ಆ ನಂಬಿಕೆ ಇರುವುದಾದರೆ ನಿಮ್ಮ ಹೃದಯದಲ್ಲಿ ದೇವರ ವಾಕ್ಯ ತುಂಬಲು ಕೊಡುವುದರ ಆ ನಂಬಿಕೆಯ ಮಾತನ್ನು ಮಾತನಾಡುವಾಗ ಎಷ್ಟು ನಿಮ್ಮ ನಂಬಿಕೆ ನಂಬಿಕೆಯಿಂದ ವಾಕ್ಯದ ಮಾತು ಆ ಮಾತು ಅದರಲ್ಲಿ ಉಂಟು ಅದು ಸೈತನ್ನು ತರುವ ಅಗ್ನಿ ಮಾಡುವರೆ ಸೈತನ್ ಮನಸ್ಸು ತರುವ ಭಯ ಆಗ್ಬೋದು ಚಿಂತೆ ಇರಬಹುದು ಬೇಸರ ಇರಬಹುದು ನಿರಾಸೆ ಇರಬಹುದು ಅಪ್ಪನ ಬೇಕು ಅದನ್ನೆಲ್ಲ ನಂದಿಸುವ ಸಾಮರ್ಥ್ಯ ನಿಮ್ಮ ಬಾಯಿಂದ ಬರುವ ಮಾತಿ ಗುಂಟಿ ಮಧ್ಯೆ ಅಪ್ಪಸ್ಪಾಲು ಹೇಳ್ತಾರೆ ಇದು ದೊಡ್ಡ ಆಯುಧವಾಗಿ ಇದು ಅನೇಕ ದೇವರ ಮಕ್ಕಳು ಪ್ರೇರೆ ಯಾಕೆ ಮಾನಸಿಕವಾಗಿ ಕುಗ್ಗಿ ಹೋಗುತ್ತಾರೆ ಯಾಕೆ ದೇವರ ಮಕ್ಕಳು ವ್ಯಥೆ ಪಡುತ್ತಾರೆ ದೇವರ ಮಕ್ಕಳು ಚಿಂತೆ ಪಡುತ್ತಾರೆ ದೇವರ ಮಕ್ಕಳು ಭಯ ಪಡುತ್ತೆ ಆ ನಿಷ್ಠೆ ಪ್ರೀರೇ ಆ ಸೈತನವರಿಗೆ ಭಯ ತರುತ್ತಾನೆ ಸಹಿತ ಚಿಂತೆ ಆ ಚಿಂತೆ ಬರುವಾಗ ಅವರು ಅವರು ಹಾಗೆ ಚಿಂತಿಸ್ತಾರೆ ಭಯ ಅದಕ್ಕೋಸ್ಕರ ಅವರು ಭಯ ಪಡುತ್ತಾರೆ ದೇವರ ವಾಕ್ಯನ ವಾಕ್ಯ ಓದಿರಿ ಧ್ಯಾನ ಮಾಡಿರಿ ಎಷ್ಟು ವಾಕ್ಯ ನಿಮ್ಮ ತುಂಬೋ ಆಗ ದೇವರ ಆ ವಾಕ್ಯದ ಪ್ರಮಾಣದ ಮೇರೆಗೆ ಪೋಗ ನಿಮಗೆ ಆ ನಂಬಿಕೆಯ ವಾಗ್ದಾನ ಕೊಡ್ತಾನೆ ಆ ನಂಬಿಕೆಯ ಎಷ್ಟು ನೀವು ವಾಗ್ದಾನ ಮಾತನಾಡುತ್ತರು ನಂಬಿಕೆಯಲ್ಲಿ ಎಷ್ಟು ವಾಕ್ಯನ ಮಾತನಾಡುತ್ತೋ ನಂಬಿಕೆಯಲ್ಲಿ ಉತ್ತರ ಆ ಅದರ ಸತ್ತ ಅದಕ್ಕೆ ಅಗ್ನಿ ಬಾಣಗಳೆಲ್ಲ ಆರಿಸುವಾಗ ಸೈತನ ಎಲ್ಲ ಆಯುಧಗಳು ಅದು ನೆಲ್ಲ ಸಮಾನವಾಗುತ್ತೆ ಸೈತನ ಆಯುಧ ಪಡುವಾಗ ದೇವರ ಅಸ್ತ ಉಪರೆ ನಿಮ್ಮ ಕಾರ್ಯ ಮಾಡಿಕೊಂಡು ನಿಮಗೆ ಜಾವಿನ ಕೊಡುತ್ತೆ ಇದು ಬ್ಯಾಟನ್ನು ಮಾಡಲಿಕ್ಕೆ ಅದಕ್ಕೆ ಅಲ್ಲಿ ಏಳು ಆಯುಧಗಳು ಅದರಲ್ಲಿ ನಾಲ್ಕನೇ ಆಯುಧವಾಗಿದೆ ನಂಬಿಕೆ ಗುಡನ್ನು ಹಿಡಿದುಕೊಳ್ಳಿರಿ ಅದಕ್ಕೆ ಅಗ್ನಿ ಬಾಣ ಆ ನಂಬಿಕೆ ಗುರಿ ಹಿಡಿದುಕೊಳ್ಳಬೇಕಾದ್ರೆ ನೀವು ಪರಿಪೂರ್ಣ ದೇವರನ್ನು ನಂಬಿಬೇಕು ಆ ಪರಿಪೂರ್ಣ ನಂಬಿಕೆ ಮಾಡಬೇಕಾದ್ರೆ ನೀವು ಅಗಲು ರಾತ್ರಿ ಹಲ್ಲರ ನಂಬಿಕೆ ಹೊಸ ನಂಬಿಕೆ ನಿಮ್ಮೆಲ್ಲ ಅದ್ಭುತ ಕಾರ್ಯಗಳನ್ನು ಧ್ಯಾನ ಮಾಡಬೇಕು ಎಷ್ಟು ದಾರ ಅದ್ಭುತ ಧ್ಯಾನ ಮಾಡ್ತಿರೋ ಆವಾಗ ಮಾತ್ರ ಆ ನಂಬಿಕೆಯಲ್ಲಿ ಮಾತನಾಡಲಿಕ್ಕೆ ನಂಬಿಕೆಯಲ್ಲಿ ಮಾತನಾಡುವಾಗ ಅದ್ಭುತಗಳು ಪ್ರಾರ್ಥ ಒಂದು ಎಕ್ಸಾಂಪಲ್ ನೋಡ್ತೀವಿ ಪ್ರೇ ಕೀರ್ತನೆಯಲ್ಲಿ ಬರೀ ತುಂಬ ಪ್ರಾರ್ಥನೆ ಮಾಡುವ ಒಬ್ಬ ವ್ಯಕ್ತಿ ಪ್ರೇ ಆಸಾಪನ ಕೀರ್ತನೆ ನೋಡುತ್ತೆ ಕೀರ್ತನೆ ಎಪ್ಪತ್ತೇಳನೇ ಕೀರ್ತನೆ ನೋಡ್ತೇವೆ ಈ ಆಸಾಪನ ಎಂಬ ಈತನ ತುಂಬಾ ಪ್ರಾರ್ಥನೆ ಮಾಡುವ ವ್ಯಕ್ತಿಯಾಗಿದ್ದು ಅದು ಅವನಲ್ಲಿ ದೇವರ ವಾಕ್ಯದ ಕೊರತೆಯ ನಿಮಿತ್ತ ಅವನು ಅಪ ಮತ್ತೆ ಕಡೆಗೆ ಅವನು ಪಚ ಪಟ್ಟುಕೊಂಡು ದೇವರ ಧ್ಯಾನ ಮಾಡುವಾಗ ಆ ತೋಳ್ತಾನೆ ನಾವು ಅದು ಓದುತ್ತೇನೆ ಪ್ರೇ ಇನ್ನೊಂದು ಎಕ್ಸಾಂಪಲ್ ನೋಡ್ತೇವೆ ಹೊಸ ಇವರಿಗೆ ಪತ್ರಿಕೆ ಆನಂದನೇ ಆದ್ಯದಲ್ಲಿ ಆರನೇ ವಾಕ್ಯ ಆದರೆ ನಂಬಿಕೆ ಇಲ್ಲದೆ ದೇವರನ್ನು ಮೆಚ್ಚಿಸುವುದು ಅಸಾಧ್ಯ ದೇವರ ಬೆಳೆಗೆ ಬರುವವನು ದೇವರಿದ್ದಾನೆ ಮತ್ತು ತನ್ನ ಹುಡುಕುವವನಿಗೆ ಪ್ರತಿಫಲ ಕೊಡುತ್ತಾನೆ ಎಂಬುದು ಎಂದು ನಂಬುವುದು ಅವಶ್ಯ ಅಲ್ಲಿ ಅಪಸೇ ನಂಬಿಕೆಯಿಲ್ಲದೆ ದೇವ್ರನ್ನ ಮೆಚ್ಚಿಸುವುದು ಅಸಾಧ್ಯ ದೇವರ ಬೆಳೆದು ದೇವರಿದ್ದಾನೆ ಬರೇ ಈ ನಂಬಿಕೆ ಬೇಕು ನೀವು ಪ್ರಾರ್ಥನೆ ಮಾಡುವ ಅಂಡ್ರೆ ದೇವರು ಪರಲೋಕದಲ್ಲಿ ಶ್ರೀನಿವಾಸ ನೋಡೋಣ ಆಗಿದ್ದಾನೆ ತಂದೆಯ ಬರ ಕೃತಿಯಿಂದ ನಿಮಗೋಸ್ಕರ ವಿಜ್ಞಾಪನೆ ಮಾಡುತ್ತಾನೆ ಈ ನಂಬಿಕೆಯಿಂದ ನೀವು ಬುದ್ಧಿಯಲ್ಲಿ ಪ್ರಾರ್ಥನೆ ಮಾಡಿರಿ ಮತ್ತು ಅನ್ಯ ಭಾಷೆ ಗಿಫ್ಟ್ ಇರೋದು ನಮಗೆ ಅನ್ಯ ಭಾಷೆ ಪ್ರಾರ್ಥನೆ ನಂಬಿರಿ ನೀವು ಅನ್ಯ ಭಾಷೆ ಪ್ರಾರ್ಥನೆ ಮಾಡುವಾಗ ಆಪ ನಿಮ್ಮ ಮುಖಾಂತರ ಪವಿತ್ರಾತ್ಮನು ನಿಮಗೋಸ್ಕರ ನಿಮ್ಮ ಕುಟುಂಬಕ್ಕೋಸ್ಕರ ದೇವಜನರಿಗೋಸ್ಕರ ನಿಮ್ಮ ಬಲ ಪ್ರಾರ್ಥನೆ ಮಾಡಿದರೆ ಈ ಪ್ರಾರ್ಥನೆ ಕೈಲೇ ಕೇಳಿದ ಆ ನಂಬಿಕೆಯಲ್ಲಿ ನೀವು ಪ್ರಾರ್ಥನೆ ಮಾಡುವುದಾದರೆ ನಿಮ್ಮ ಪ್ರಾರ್ಥನೆಗೆ ಪ್ರತಿಫಲ ಹಂಡ್ರೆಡ್ ಪರ್ಸೆಂಟ್ ಆ ನಂಬಿಕೆಯಿಂದ ನೀವು ಉಪವಾಸ ಪ್ರಾರ್ಥನೆ ನಿಮ್ಮ ಉಪವಾಸದ ಪ್ರತಿಫಲ ಆ ನಂಬಿಕೆ ದೇವರುಗಳು ದಸಮೋಸ ಕಾಣಿಕೆ ಉದ್ರು ಏನು ನಂಬಿಕೆಯಿಂದ ಮಾಡ್ತೀರೋ ಆ ನಂಬಿಕೆಯ ಪ್ರತಿಫಲ ಇರ್ತದೆ ಅದರ ಏನು ಮಾಡಿದರು ಅದಕ್ಕೆ ಪ್ರತಿಫಲ ಸಿಗುದರಿಂದ ಅಪಸ್ ಬರೋದಕ್ಕೆ ದೇವರ ಬಲಿಗೆ ಬರುವನು ದೇವರು ಇದ್ದಾನೆ ತನ್ನ ಉಡುಗೊಡುವುದನ್ನು ನಂಬುವುದ ಆ ನಂಬಿಕೆಯಿಂದ ಅವನ ಜೀವಿತದಲ್ಲಿ ದೇವರ ಕಾರ್ಯ ಮಾಡ್ತಾ ಇದ್ದರೆ ಅಪ್ಪಸ್ತಲ್ಲ ಪೌಲನ್ನು ಎಲೆನಾಗಿದ್ದರೆ ಎರಡು ಸಂಗೀತ ನೋಡುತ್ತೇ ಬರ್ರೆ ಎಲ್ಲ ಸನ್ನಿವೇಶಗಳಲ್ಲಿ ಸಂತೋಷ ಪಡುವರಾಗಬೇಕು ನಾನ್ ಪಿಲಿಪಿ ವರೆಗೆ ಪತ್ರಿಕೆ ನಾಲ್ಕನೇ ಆದ್ಯದಲ್ಲಿ ನಾಲ್ಕನೇ ವಾಕ್ಯ ಯಾವಾಗಲೂ ಕರ್ತನಲ್ಲಿ ಸಂತೋಷಿಸಿರಿ ಸಂತೋಷ ಪಡಿರಿ ಎಂದು ತಿರುಗಿ ಅಪ್ಪಸ್ತ ಪೌಲನ್ನು ಸೆರೆ ಮನೆಯಲ್ಲಿರುವಾಗ ಆ ಯಾವಾಗಲೂ ಕರ್ತನಲ್ಲಿ ಸಂತೋಷಿಸಿರಿ ಸಂತೋಷ ಪಡೆಯ ಪ್ರೇ ಎಲ್ಲ ಸನ್ನಿವೇಶದಲ್ಲಿ ಯಾವುದೇ ಸನ್ನಿವೇಶ ಇರ್ಬೋದು ಯಾವುದೇ ಬಡತನ ಇರ್ಬೋದು ಯಾವುದೇ ಕೋರತೆ ಇರ್ಬೋದು ಯಾವುದೇ ಇರಬಹುದು ಪ್ರೇ ಎಲ್ಲ ಸನ್ನಿವೇಶದಲ್ಲಿ ಪ್ರಮುಖ ದೇವರ ಮೇಲೆ ನಂಬಿಕೆ ಇಡುವುದಾದರೆ ಸಂತೋಷ ಆಗ್ತದಕ್ಕೋಸ್ಕರ ಪ್ರೇ ಅಗಳಿರು ವಾಕ್ಯಗಳನ್ನು ಧ್ಯಾನಿಸುವುದಾದರೆ ಮಾತ್ರವೇ ಪ್ರತಿ ಸನ್ನ ಸಂದರ್ಭದಲ್ಲಿ ದೇವರ ಮರೆ ಹುಕ್ಕಲಿಕ್ಕೆ ಆ ದೇವರ ಬಡ ಹುಡಲಿಕ್ಕೆ ಆಗುತ್ತೆ ಆವಾಗ ಮಾತ್ರ ಪ್ರೇ ನೀವು ಎಲ್ಲ ಪ್ರಶ್ನೆ ಸಂತೋಷಿಸುವಾಗ ಸೈತಾನನ್ನು ಸೋತು ಹೋಗ್ತಾನೆ ಅವನ ಆಗುದನ್ನು ಮರಳು ಪಡ್ತೇವೆ ನಿಮ್ಮ ಸಂತೋಷ ದೇವರು ನೋಡಿ ನೀವು ನಂಬಿದ ಹಾಗೆ ನೀವು ಮಾತ ಹಾಗೆ ದೇವರ ಅದ್ಭುತಗಳನ್ನು ನೋಡ್ಲಿಕ್ಕೆ ಸಕ್ತರಾಗುತ್ತೀರಿ ಪ್ರೇರೇ ಇನ್ನು ಒಂದಿನ ತಕ್ಷಣ ಪತ್ರಿಕೆ ಐದನೇ ಆದ್ಯದಲ್ಲಿ ಹದಿನಾರಿಂದ ಹದಿನೆಂಟು ವಾಕ್ಯ ಯಾವಾಗಲೂ ಸಂತೋಷಿಸಿರಿ ಎಡೆ ಬಿಡದೆ ಪ್ರಾರ್ಥನೆ ಮಾಡಿರಿ ಎಲ್ಲದರಲ್ಲಿಯೂ ಕ್ರಸ್ನತ ಸ್ತುತಿ ಮಾಡಿರಿ ಇದೇ ನಿಮ್ಮ ವಿಷಯವಾಗಿ ಕ್ರಿಸ್ತರಿಗೆ ಬಂದ ದೇವರ ಚಿತ್ತ ಅಪ್ಪಸ್ ಬಳಿ ಎಲ್ಲ ಸಮಯದಲ್ಲಿಯೂ ಸಂತೋಷ ಪಡೆಯಬೇಕು ಎಡೆ ಬಿಡದೆ ಬರೀ ಪ್ರಾರ್ಥನೆ ಮಾಡುವಾಗ ಎಡೆ ಬಿಡದೆ ಉತ್ತರ ಬರುವ ತನಕ ನಿಮ್ಮ ಪ್ರಾರ್ಥನೆ ಆಗಬಹುದು ವಾರಿಕೆ ಮಾಡುವ ಉಪವಾಸ ಆಗೋದು ಬೆಳೆ ಬಿಡದೆ ಪ್ರಾರ್ಥನೆ ಮಾಡಿರಿ ಎಡೆ ಬೆಳೆದ ಉಪವಾಸ ಮಾಡ್ರಿ ಉತ್ತರ ಬರೋದನ್ನ ಸಂತೋಷ ಎಲ್ಲ ಪ್ರದೇಶದಲ್ಲಿ ಮತ್ತು ಅಪ್ಪಸ್ ಬರೋದೇ ಎಲ್ಲದರಲ್ಲೂ ಕರ್ತವ್ರು ನೀವು ಪ್ರಾರ್ಥನೆ ಮಾಡೋದ್ರೂ ಉತ್ತರ ಬರುವುದಿಲ್ಲ ಪ್ರಾರ್ಥನೆ ಮಾಡೋ ಕಷ್ಟ ಜಾಸ್ತಿ ಬರಬಹುದು ನಿಮ್ಮ ನಂಬಿಕೋಸ್ ಆದರೆ ಅಪ್ಪಸ್ ಪಾಲ್ನ ಎಲ್ಲದರಲ್ಲೂ ಕೃತನಸ್ತು ಮಾಡಿರಿ ಇದು ನಿಮ್ಮ ವಿಷಯವಾಗಿ ಕ್ರಿಸ್ತ ಯಶಸ್ಸಿನಲ್ಲಿ ತೋರಿ ಬಂದು ದೇವರ ಚಿತ್ತ ನೀವು ತೋರಿಸಬೇಕು ನೀವು ಬುದ್ಧಿಯಲ್ಲಿ ಪ್ರಾರ್ಥನೆ ಮಾಡುವಾಗ ಸಹಿತ ನಿಮ್ಮ ಪ್ರಾರ್ಥನೆ ಕೇಳಿಕೊಂಡು ನಿಮ್ಮ ಪ್ರಾರ್ಥನೆಗೂ ತರ ಅಡ್ಡಿ ಮಾಡುವನು ಆತನೇ ಮತ್ತು ನಿಮಗೆ ನಿಮ್ಮ ಪ್ರಾರ್ಥನೆ ಅಡ್ಡಿ ಮಾಡಿಕೊಂಡು ನಿಮಗೆ ಇನ್ನೂ ಕಷ್ಟಗಳನ್ನು ತರೂನು ಆತನೇ ಆಗಲಿ ಅದಕ್ಕೆ ಅಪ್ಪಸ್ ಪಾಲು ಪಾಲು ಹೇಳ್ತೇನೆ ನೀವು ಪ್ರಾರ್ಥನೆ ಎಡಬಿಡದೆ ಮಾಡಬೇಕು ಉಪವಾಸ ಮಾಡೋದು ನಂಬಿಕೆಸ್ಥರೇ ಮಾಡಬೇಕು ಮತ್ತು ಎಲ್ಲ ಪರಿ ಸಂತೋಷ ಪಡೀಬೇಕು ಎಲ್ಲ ಸನ್ನಿವೇಶಗಳೂ ದೇವರು ಒಳ್ಳೆಯವರು ನಮ್ಮದಾಗದೇ ಕಲಿತಂತೆ ಮಾಡಬೇಕು ಇದು ದೇವರು ಇದು ನೀವು ಮಾಡುವುದಾದರೆ ಪ್ರೇರೆ ನಿಜವಾಗಿ ನೀವು ನಿಮ್ಮ ಆತ್ಮಲ್ಲಿ ಸಂತೋಷ ಪಡೆಯುತ್ತೀರಿ ನಿಮ್ಮ ನಂಬಿಕೆಯು ವೃದ್ಧಿಯಾಗ್ತದೆ ನೀವು ನಂಬಿದಂತೆ ನಿಮ್ಮ ಜೀವಿತದಲ್ಲಿ ದೇವರು ಅದ್ಭುತ ನಾವು ನೋಡ್ತೇವೆ ಮಾರ್ಕ್ಸುವಂತೆ ಎಲ್ಲಿ ಯಾವ ಯಾವ ರೋಗಿಗಳು ಪ್ರಾರ್ಥನೆ ಆ ಹೇಳ್ತೇನೆ ನಿನ್ನ ನಂಬಿಕೆ ನಿನ್ನ ಸ್ವತಃ ಆಗುತ್ತೆ ನಿಮ್ಮ ನಂಬಿಕೆಯಲ್ಲಿ ನೀವು ದೇವರ ವಾಗ್ದನ್ನು ಪಡೆದುಕೊಳ್ಳಬೇಕು ನಿಮ್ಮ ನಂಬಿಕೆ ಮುಖಾಂತರ ಪ್ರಾರ್ಥನೆ ಉತ್ತರವನ್ನು ಹೊಂದಿಕೊಳ್ಳಬೇಕು ನಿಮ್ಮ ನಂಬಿಕೆ ಮುಖಾಂತರ ಕಷ್ಟಗಳು ಬಿಡಾಡಬೇಕು ನಿಮ್ಮ ನಂಬಿಕೆ ಮುಖಾಂತರ ಸಹಿತನ ಆಗದ ಮೂಲ ಅದು ಈ ನಂಬಿಕೆ ನಿಮ್ಮಲ್ಲಿ ಅಭಿವೃದ್ಧಿ ಆಗಬೇಕು ಮತ್ತು ಆ ನಂಬಿಕೆಯಲ್ಲಿ ಮಾತನಾಡಬೇಕು ಅದಕ್ಕೆಲ್ಲದಕ್ಕೆ ಬೇಕು ಪ್ರಾರ್ಥನೆ ಒಟ್ಟಿಗೆ ದರ ವಾಕ್ಯ ದ ಧ್ಯಾನ ಅತಿ ಇಂಪಾರ್ಟೆಂಟ್ ಆಗಿದೆ ಪ್ರೇ ಇನ್ನೊಂದು ಎಕ್ಸಾಂಪಲ್ ನೋಡ್ತೇವೆ ಕೀರ್ತನೆ ಐವತ್ತು ಅದರಲ್ಲಿ ಇಪ್ಪತ್ತ್ ಮೂರನೇ ವಾಕ್ಯ ಯಾರು ಸ್ತುತಿ ಯಜ್ಞವನ್ನು ಸಮರ್ಪಿಸ್ತಾರೋ ಅವರೇ ನನ್ನನ್ನು ಗೌರವಿಸುವವರು ತಮ್ಮ ನಡತೆಯನ್ನು ಸರಿಪಡಿಸಿಕೊಳ್ಳುವವರಿಗೆ ನನ್ನ ವಿಶೇಷದ ರಕ್ಷಣೆ ತೋರಿಸುವುದೇ ಯಾರು ಸ್ತುತಿಯಜ್ಞದ ಪ್ರತಿ ಸಂದರ್ಭದಲ್ಲಿ ಕಷ್ಟ ಸಮಯದಲ್ಲಿ ಇಕ್ಕಟ್ಟಿನಲ್ಲಿ ರೋಗದಲ್ಲಿ ಬಡತನದಲ್ಲಿ ಸಾಲದಲ್ಲಿ ಸ್ತುತಿ ಸ್ತುತಿಯಜ್ಞ ಅದು ಆಗ ದೇವರನ್ನು ಗೌರವಿಸೋದು ಮತ್ತು ನಿಮ್ಮ ನಡತೆಯನ್ನು ಪ್ರತಿ ಸಾಲ ಪ್ರಾರ್ಥನೆ ಮಾಡಿದಾಗೆ ಯಜ್ಞ ನಿಮ್ಮ ನಡತೆಯನ್ನು ನಿಮ್ಮ ಜೀವಿತವನ್ನು ವಾಕ್ಯದಲ್ಲಿ ಸರಿಪಡಿಸಿಕೊಂಡು ವಿಧರಾಗುವುದಾದರೆ ಮಾತ್ರವೇ ದೇವರ ಸಂರಕ್ಷ ದೇವರ ರಕ್ಷಣೆ ಅಂದರೆ ದೇವರ ಅದ್ಭುತಗಳು ಮಾಡ್ತಾನೆ ಪ್ರಾರ್ಥನೆ ಕೊಡ್ತಾನೆ ಬಿಡು ಕೊಡ್ತಾನೆ ಎಲ್ಲ ಕಷ್ಟದಿಂದ ದೇವರು ಬಿಡುಗೊಡ್ತೇನೆ ಈ ರೀತಿ ಪ್ರೇಳ್ತಾನೆ ಆತನ ಮರೆ ಒಕ್ಕವರಲ್ಲೂ ಯಾವಾಗಲೂ ಸಂತೋಷ ಪಡೋರು ಅವ್ರು ಆನಂದಪಡೆ ಪಡೋರು ದೇವರ ಸ್ತೋತ್ರವಾಗಿರಿ ಈ ಸಂದೇಶ ನಿಮ್ಮ ಜೊತೆ ಉತ್ತೇಜನ ಮಾಡುವುದಾದರೆ ನಿಮ್ಮ ಅಭಿಪ್ರಾಯ ನಿಮಗೆ ತಿಳಿಸಿರಿ ನಾನು ನಿಮಗೆ ಪ್ರಾರ್ಥನೆ ಮಾಡ್ತೇವೆ ನಾವು ಪ್ರಾರ್ಥನೆ ಮಾಡೋಣ ಪರ್ಲೋಕ್ತ ದೇವರೇ ಇದನ್ನು ನಾನು ನಿಮಗೆ ಸ್ತೋತ್ರವನ್ನು ಕೊಂಡಾಡ್ತೇನೆ ದೇವಿ ಸಂದೇಶದ ಮುಖಾಂತರ ಮಕ್ಕಳ ಅಕ್ಕ ಮಾತನಾಡಿದ ಸ್ತೋತ್ರ ದೇವ ಇದನ್ನು ಪ್ರತಿಯೊಬ್ಬರು ದೇವ ಎಂದು ಅವರ ಜೀವಿತದಲ್ಲಿ ಅವರು ಚಿಂತೆ ಮಾಡಿದೆ ನಿರಸರಾಗಿದೆ ಅಪ್ಪ ನಂಬಿಕೆ ಮಾತಾಡದೆ ಎಲ್ಲ ಪರಿಸ್ಥಿತಿಯಲ್ಲೂ ನಂಬಿಕೆಯೇ ಮಾತನಾಡುವಂತೆ ಆ ನಂಬಿಕೆಯ ಹೃದಯ ದೇವ ಪ್ರತಿಯೊಬ್ಬರಿಗೆ ಅನುಗ್ರಹಿಸು ನಿನ್ನ ಮಕ್ಕಳು ಹೆಚ್ಚಾಗಿ ವಾಕ್ಯಗಳನ್ನು ಓದುವಂತೆ ಅವರ ವಾಕ್ಯ ಧ್ಯಾನ ಮಾಡಿ ಆ ನಂಬಿಕೆಯಲ್ಲಿ ಅಭಿವೃದ್ಧಿ ಹೊಂದುವಂತೆ ನಂಬಿಕೆ ಮಾತ್ರ ಮಾತನಾಡುವಂತೆ ಕೃಪೆ ಕೊಟ್ಟು ಪ್ರತಿಯೊಬ್ಬರೂ ದೇವ ನಿನ್ನ ಮರೆಯಿಕೊಂಡು ಎಲ್ಲ ಸಂತೋಷ ಪಡುವಂತೆ ಇನ್ನು ಕೃಪೆಯನ್ನು ಅನುಗ್ರಹಿಸಬೇಕು ನೋಡ್ಬೇಡಿಕೊಳ್ತೇನೆ ಯೇಸು ನಾಮದಲ್ಲಿ ಆಮೇನು